ನಾಳೆ ಅಂದರೆ ಗುರುವಾರದ ದಿವಸ ಸೆಪ್ಟೆಂಬರ್ 17ನೇ ತಾರೀಕು ವಿಶೇಷವಾದಂತಹ ಮಹಾಲಯ ಅಮಾವಾಸ್ಯೆ ಬಂದಿದೆ ನಾಳೆಯ ದಿನ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಸಣ್ಣ ಕೆಲಸವನ್ನ ಮಾಡಿದ್ದೆ ಅದರಲ್ಲಿ ಸಕಲ ಪಿತೃ ದೋಷಗಳು ನಿವಾರಣೆ ಆಗುತ್ತೆ ಪಿತೃಗಳ ಶಾಪ ಏನಾದರೂ ಇದ್ದನೂ ಕೂಡ ಅಂತಹ ಎಲ್ಲಾ ಸಮಸ್ಯೆಗಳು ಕಳೆದು ಹೋಗುತ್ತೆ ನಾಳೆ ಮಧ್ಯಾಹ್ನ ಈ ಒಂದು ಕೆಲಸವನ್ನ ತಪ್ಪದೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಾಡಬೇಕಾಗುತ್ತೆ ನೀವು ಪಿತೃ ಪಕ್ಷವನ್ನ ಆಚರಿಸಿ ಆಚರಿಸದೆ ಇದ್ದರೂ ಕೂಡ ಈ ಒಂದು ವಿಶೇಷವಾದ ಸಂಕಲ್ಪವನ್ನ 12 ಗಂಟೆಗೆ ಸರಿಯಾಗಿ ಮಾಡ್ಕೊಂಡ್ರೆ ಸಕಲ ಪಿತೃ ದೇವತೆಗಳ ಅನುಗ್ರಹ ಅನ್ನೋದು ನಿಮ್ಮ ವಂಶಕ್ಕೆ ಪ್ರಾಪ್ತಿ ಆಗುತ್ತೆ ಆ ಒಂದು ಚಿಕ್ಕ ಕೆಲಸ ಯಾವುದು ಯಾವ ರೀತಿಯಾಗಿ ಆ ಕೆಲಸವನ್ನ ಮಾಡಿದ್ರೆ ಜೀವನದಲ್ಲಿ ಏಳಿಗೆ ಅನ್ನೋದಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ನೀವು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣುವಂತ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಮಹಾಲಯ ಅಮಾವಾಸ್ಯೆ ಅಂದ್ರೆ ಬಹಳ ವಿಶೇಷವಾದಂತ ದೊಡ್ಡ ಅಮಾವಾಸ್ಯೆ ನಾಳೆಯ ದಿನ ನೀವು ಪಿತೃಪಕ್ಷವನ್ನ ಅಥವಾ ಪಿತೃಗಳಿಗೆ ಏನಾದರೂ ಎಡೆಯನ್ನ ಇಟ್ಟು ಪೂಜೆಯನ್ನ ಮಾಡ್ಕೊಳ್ತಾ ಇದ್ರೆ ಅದರ ಜೊತೆಗೆ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಕೆಲಸವನ್ನ ಮಾಡಬೇಕು ಯಾಕೆ 12 ಗಂಟೆಗೆ ಸರಿಯಾಗಿ ಈ ಕೆಲಸವನ್ನ ಮಾಡಬೇಕು ಅನ್ನೋದಾದ್ರೆ 12 ಗಂಟೆಗೆ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳು ಬಂದು ನಮ್ಮ ಮನೆ ಮುಂದೆ ನಿಲ್ತಾರೆ ಎಂಬ ಪ್ರತೀತಿ ಹಾಗೂ ನಂಬಿಕೆ ಆಗಿನ ಕಾಲದಿಂದಲೂ ಕೂಡ ಬಂದಿದೆ ಆ ಸಮಯದಲ್ಲಿ ನೀವು ಏನು ಮಾಡಬೇಕು ನಿಮ್ಮ ಮನೆಯಲ್ಲಿ ಮಾಡಿ ಇಟ್ಟಿರತಕ್ಕಂತ ಆಹಾರ ಪದಾರ್ಥಗಳಲ್ಲಿ ಮೂರು ಜನಕ್ಕಾದರೂ ಕೂಡ ನೀವು ಊಟವನ್ನು ಹಾಕಬೇಕಾಗುತ್ತೆ ಪಿತೃಗಳ ಫೋಟೋನ ಇಟ್ಟಿರ್ತೀರಾ ಪಿತೃಗಳಿಗೆ ಎಡೆಯನ್ನು ಇಟ್ಟಿರ್ತೀರಾ ಜೊತೆಗೆ ಹೊರಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೂಡ ಇಡ್ತೀರಾ ಅದನ್ನೆಲ್ಲ ಮಾಡ್ತೀರಾ ಸರಿ ಅದರ ಜೊತೆಗೆ ಮೂರು ಜನಕ್ಕಾದರೂ ಕೂಡ ನೀವು ಆಹಾರವನ್ನು ಕೊಡಬೇಕು ಮೂರು ಜನರ ಹಸಿವನ್ನು ನೀವು ನೀಗಿಸಿದ್ದೆ ಅದಲ್ಲಿ ನಾಳೆಯ ದಿನದಿಂದ ಪಿತೃಗಳ ಸಕಲ ಆಶೀರ್ವಾದ ಅನ್ನೋದು ಪ್ರಾಪ್ತಿಯಾಗುತ್ತೆ ಏನಾದರೂ ನಿಮಗೆ ಕಷ್ಟಗಳು ಹೆಚ್ಚಾಗಿದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದ ಸಂತಾನ ಫಲ ಕೂಡಿ ಬರ್ತಾ ಇಲ್ಲ ವಂಶದ ಅಭಿವೃದ್ಧಿ ಆಗ್ತಾ ಇಲ್ಲ ಮನೆಯಲ್ಲಿ ಯಾವಾಗಲೂ ಕಲಹಗಳು ಕಷ್ಟಗಳು ಹೆಚ್ಚಾಗಿಬಿಟ್ಟಿದೆ ಇದೆಲ್ಲ ಸಮಸ್ಯೆಗಳು ಬರೋದು ಯಾವುದರಿಂದ ಪಿತೃಗಳ ಆಶೀರ್ವಾದ ಇಲ್ಲದಿರೋದ್ರಿಂದ ಆದ್ರಿಂದ ಪಿತೃಗಳ ಆಶೀರ್ವಾದ ಸಿಕ್ಕು ವಂಶದ ಅಭಿವೃದ್ಧಿ ಆಗಬೇಕು ವಂಶ ಚೆನ್ನಾಗಿರಬೇಕು ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳು ಬರಬಾರದು ಎಷ್ಟೋ ವರ್ಷಗಳಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ನೀವು ಮೂರು ಜನಕ್ಕಾದರೂ ಕೂಡ ಊಟವನ್ನು ಹಾಕಬೇಕು ಇಲ್ಲ ಗುರುಗಳೇ ನಮಗಷ್ಟು ಶಕ್ತಿ ಇಲ್ಲ ಒಂದು ಮೂರು ಜನಕ್ಕೆ ಊಟ ಹಾಕೋಷ್ಟು ಶಕ್ತಿ ಇಲ್ಲ ನಮಗೆ ಸಾಧಾರಣವಾಗಿ ಪಿತೃಗಳ ನಮಸ್ಕಾರವನ್ನು ಮಾಡ್ಕೊಳ್ತೀವಿ ಅವರ ಸಂಕಲ್ಪ ನೆನೆಸ್ಕೊಳ್ತೀವಿ ಮನಸ್ಸಿನಲ್ಲಿ ಅನ್ನೋದಾದರೆ ಆ ಕೆಲಸವನ್ನು ಕೂಡ ನೀವು ಮಾಡಬಹುದು ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಮನೆಯಲ್ಲಿ ಕೂತ್ಕೊಂಡು ಅಥವಾ ನೀವು ಉದ್ಯೋಗ ಸ್ಥಳದಲ್ಲಿ ಇದ್ದರೆ ಕೆಲಸ ಮಾಡ್ತಾ ಇದ್ದರೆ ಆ ಕೆಲಸದ ಜಾಗದಲ್ಲಾದರೂ ಆಯಿತು 12 ಗಂಟೆಗೆ ನಿಮಗೆ ಯಾರ್ಯಾರು ನೆನಪಿಗೆ ಬರ್ತಾರೋ ಆ ಎಲ್ಲ ಹಿರಿಯರ ನೆನಪನ್ನು ಮಾಡಿಕೊಂಡು ಪಿತೃಗಳ ನೆನಪನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ನಮಸ್ಕಾರವನ್ನು ಮಾಡ್ಕೊಳ್ಬೇಕು ಮನಸ್ಸಿನಲ್ಲಿ ಅವರ ನೆನಪನ್ನು ನೀವು ಮಾಡಿಕೊಂಡ್ರೆ ಸಾಕು ವಿಶೇಷವಾಗಿ ಸಕಲ ಪಿತೃದೇವತೆಗಳ ಆಶೀರ್ವಾದ ಅನ್ನೋದು ದೊರೆಯುತ್ತೆ ನಿಮ್ಮ ವಂಶದಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಕುಟುಂಬ ಕಲಹಗಳು ಕಡಿಮೆ ಆಗುತ್ತೆ ಕುಟುಂಬದ ಏಳಿಗೆ ಅನ್ನೋದಾಗುತ್ತೆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ನಾಳೆ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಕೆಲಸವನ್ನು ತಪ್ಪದೆ ಮಾಡಬೇಕು ಇದರ ಜೊತೆಗೆ ಮೂರು ಜನಕ್ಕೆ ಊಟ ಹಾಕೋದಕ್ಕೂ ಆಗಲಿಲ್ಲ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳೋಕ್ಕೂ ಸಮಯನೂ ಸಿಗಲಿಲ್ಲ ಅನ್ನೋದಾದರೆ ಏನು ಮಾಡಬೇಕು ಕೊನೆಯ ಒಂದು ವಿಧಾನ ಇದೆ ಆ ವಿಧಾನ ಏನು ಅಂದರೆ ಮನೆ ಮುಂದೆ ಯಾವುದಾದ್ರೂ ದೊಡ್ಡದಾದಂತಹ ಗಿಡ ಮರಗಳಿದ್ರೆ ಆ ಗಿಡ ಮರಗಳಿಗೆ ಒಂದು ಬಿಂದಿಗೆಯಷ್ಟಾದರೂ ಕೂಡ ನೀವು ನೀರನ್ನು ಹಾಕಿ ಪಿತೃಗಳ ನೆನಪನ್ನು ಮಾಡಿಕೊಳ್ಬೇಕು ಈ ಒಂದು ಸಣ್ಣ ಕೆಲಸ ಮಾಡೋದ್ರಿಂದ ಕೂಡ ಸಕಲ ಪಿತೃದೇವತೆಗಳ ಆಶೀರ್ವಾದ ಅನ್ನೋದು ದೊರೆಯುತ್ತೆ ವಂಶದ ಅಭಿವೃದ್ಧಿ ಅನ್ನೋದಾಗುತ್ತೆ ಮನೆಯಲ್ಲಿ ಇರ್ತಕ್ಕಂತಹ ಅದು ಎಂಥದ್ದೇ ಕಷ್ಟಗಳಿದ್ರೂ ಕೂಡ ನಾಳೆ ದಿನ ಒಂದು ಬಿಂದಿಗೆ ನೀರನ್ನು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಯಾವುದಾದ್ರೂ ಗಿಡಕ್ಕೆ ಅಥವಾ ಮರಕ್ಕೂ ಹಾಕಿ ಪಿತೃಗಳ ನೆನಪನ್ನು ಮನಸ್ಸಿನಲ್ಲಿ ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಾದಂತಹ ದಾರಿದ್ರ ದೋಷಗಳು ಕಳೆದು ವಂಶದ ಏಳಿಗೆ ಅನ್ನೋದಾಗುತ್ತೆ ಇಂತಹ ವಿಶೇಷವಾದಂತಹ ಮಹಾಲಯ ಅಮಾವಾಸ್ಯೆ ಬಗೆಗಿನ ಈ ಒಂದು 12 ಗಂಟೆಯಲ್ಲಿ ಮಾಡತಕ್ಕಂತಹ ವಿಧಿವಿಧಾನಗಳ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೇ